ಕರ್ನಾಟಕ ಕಡ್ಡಾಯ ಉಪಧನ ವಿಮಾ ನಿಯಮಗಳು 2024 ಕಾರ್ಯಾಗಾರದಲ್ಲಿ ಇಲಾಖೆ ಅಧಿಕಾರಿಗಳ ಮೇಲೆ ಸಚಿವ ಸಂತೋಷ್ ಎಸ್ ಲಾಡ್ ಗರಂ. 46 ಲಕ್ಷದಷ್ಟು ಕಾರ್ಮಿಕರ ಕಾರ್ಡ್ನಲ್ಲಿ 30ರಷ್ಟು ಕಾರ್ಡ್ ಬೋಗಸ್ ಕಾರ್ಡ್, ಈಗಾಗಲೇ 2.5 ಲಕ್ಷದಷ್ಟು ಕಾರ್ಡ್ ರದ್ದಾಗಿದೆ. ಜವಾಬ್ದಾರಿಯಿಂದ ವರ್ತಿಸುವಂತೆ ಅಧಿಕಾರಿಗಳಿಗೆ ಲಾಡ್ ತಾಕೀತು ಮಾಡಿದ್ದಾರೆ. ಇನ್ನು ಮುಂದೆ ಟ್ರಾನ್ಸ್ಪೋರ್ಟ್ನಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಕೆಲಸಗಾರಿಗೆ ಕಾರ್ಮಿಕ ಕಾರ್ಡ್. ದಾಸರಹಳ್ಳಿಯ ಕಾರ್ಮಿಕ ಭವನದಲ್ಲಿ ಕಾರ್ಯಾಗಾರ ಉದ್ಘಾಟನೆ ವೇಳೆ ಮಾಧ್ಯಮಗಳಿಗೆ ಲಾಡ್ ಹೇಳಿಕೆ. ಗೋಧ್ರಾ ಹತ್ಯೆ ರೀತಿಯ ಬಿಕೆ ಹರಿಪ್ರಸಾದ್ ಹೇಳಿಕೆ, ಸಿಸಿಬಿ ವಿಚಾರಣೆಗೆ ಹರಿಪ್ರಸಾದ್ ಗರಂ. ಈ ವಿಷಯ ನನಗೆ ತಿಳಿದಿಲ್ಲ ಅಂತ ಮಾಧ್ಯಮಗಳ ಮುಂದೆ ನುಣುಚಿಕೊಂಡಿದ್ದಾರೆ ಸಂತೋಷ್ ಎಸ್ ಲಾಡ್. ಇದು ಗ್ರಾಚ್ಯುಟಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಎಸ್ ಸಿ ಜಿ ಅಂತಕ್ಕಂಥ ಒಂದು ಟ್ರಸ್ಟ್ ಕಂಪ್ನಿ ಇದೆ, ಅದ್ರ ಜೊತೆಗೆ ಎಲ್ ಐ ಸಿ ಅವ್ರಿಗೆ ಕರೆಸಿದ್ದೀವಿ. ಈ ಗ್ರಾಚ್ಯುಟಿ ಮುಖಾಂತರ ಬೇಸಿಕಲಿ 5 ಇಯರ್ಸ್ ಆದಮೇಲೆ ಎಲಿಜಿಬಲ್ ಆಗಿರ್ತಕ್ಕಂಥ ಗ್ರಾಚ್ಯುಟಿ. ಸೊ ಇದೇನಾಗುತ್ತಂದರೆ ಕೆಲವು ಕಂಪ್ನಿಗಳು ಅವರಿಗೆ ಹೊರೆ ಆಗಬಾರ್ದು, ಆಮೇಲೆ ಯಾರು ಎಂಪ್ಲಾಯಿಗೆ ಎಂಪ್ಲಾಯರಿಗೆ ಕೆಲವು ಸಂದರ್ಭದಲ್ಲಿ ಡಿಫ್ರೆನ್ಸಸ್ಗಳು ಬರ್ತವೆ ಅವನಿಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಇದೊಂದು ಗ್ರಾಚ್ಯುಟಿ ಅಂತ ಕಾನೂನು ತಂದಿರತಕ್ಕಂಥದ್ದು. ಉದ್ದೇಶ ಯಾವ ಕೆಲಸ ಕೊಡ್ತಕ್ಕಂಥ ಮಾಲೀಕ ಇದ್ದಾನೆ, ವಾಟ್ ವಿ ಕಾಲ್ ಆ್ಯಸ್ ಎ ಎಂಪ್ಲಾಯಿ ಅಂತ ನಾವೇನು ಹೇಳ್ತೀವಿ, ಎಂಪ್ಲಾಯರ್ ಅಂತ ಏನು ಹೇಳ್ತೀವಿ, ಅವ್ರೇನು ಮಾಡ್ತಾರೆ, ದೇ ವಿಲ್ ಬೈ ಎ ಪ್ರೀಮಿಯಮ್. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10 ಜನ ಕೆಲಸ ಮಾಡ್ತಿದ್ರೆ ಅದಕ್ಕೊಂದು ಕ್ಯಾಲ್ಕುಲೇಷನ್ಸ್ ಇದೆ. ಅದು 26 ವರ್ಕಿಂಗ್ ಡೇಸ್ ಇಂಟು 15 ಡೇಸ್ ಆಫ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಒಂದು ಬೇಸಿಸ್ ಮೇಲೆ 26 x 15 ಅಂಥೇಳಿ ಆ ಬೇಸಸ್ ಆಫ್ ಕ್ಯಾಲ್ಕುಲೇಷನ್ಸ್ನಲ್ಲಿ ಅವರಲ್ಲಿ ಇನ್ಶೂರೆನ್ಸ್ನ ತೊಗೊಳ್ತಾರೆ. ಆ ಇನ್ಶೂರೆನ್ಸ್ ಪ್ರೀಮಿಯರ್ನ ಖರೀದಿ ಮಾಡಬೇಕು. ಟ್ರಸ್ಟ್ ಮುಖಾಂತರ ಮಾಡಿದ್ರೆ ಏನಾಗುತ್ತಂತಂದರೆ, ಇನ್ ಮೇಲೆ ಎವ್ರಿ ಕಂಪ್ನಿ ವಿಚ್ ಇಸ್ ಹ್ಯಾವಿಂಗ್ ಮೋರ್ ದ್ಯಾನ್ 10 ಎಂಪ್ಲಾಯೀಸ್, ಅವರು ಟ್ರಸ್ಟ್ ಮುಖಾಂತರ ಮಾಡಿದ್ರೆ ಈ ಪ್ರೀಮಿಯಮ್ ಏನು ದುಡ್ಡು ಇರುತ್ತೆ ಟ್ರಸ್ಟಲ್ಲೇ ಇರುತ್ತೆ. ಏನೇ ಡಿಫ್ರೆನ್ಸ್ ಆಗಿರಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಂಪ್ನಿ ಬ್ಯಾಂಕ್ ಕರಪ್ಟ್ ಆದರೂ ಕೂಡ ಆ ಟ್ರಸ್ಟ್ನಲ್ಲಿ ದುಡ್ಡು ಇರುತ್ತೆ, ನೇರವಾಗಿ ಅವನಿಗೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯರಿಗೆ ಸಿಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡಬೇಕು. ಇಲ್ಲಿ ನಮ್ಮ ಅಂದಾಜು ಪ್ರಕಾರ ಸುಮಾರು 1.8 ಲಕ್ಷವರೆಗೆ ಜನ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಯಾರು ಈ ಗ್ರಾಚ್ಯುಟಿನಲ್ಲಿ ಪಿ ಎಫ್ನಲ್ಲಿ ಯಾರು ಈ ನೋಂದಣಿ ಮಾಡಿರ್ತಾರೆ. ಸೊ ಕೆಲವು ಕಂಪ್ನಿಗಳು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಾಗ, ಅವನ ಕೆಲಸ ಬಿಟ್ಟು ಹೋದಾಗ, ಅಥವಾ ಕಂಪ್ನಿಗಳು ಬ್ಯಾಂಕ್ ಕರಪ್ಟ್ ಆದಾಗ ಅವರಿಗೆ ಗ್ರಾಚ್ಯುಟಿ ಸಿಗಲ್ಲ. ಸೊ ಈ ಒಂದು ಸೆಮಿನಾರ್ ಮುಖಾಂತರ ಇನ್ನೂ ಹೆಚ್ಚಿನ ಅವೇರ್ನೆಸ್ ಕೊಡಬೇಕು. ಉದ್ದೇಶ ತರತಕ್ಕಂಥದ್ದು ಪ್ರತಿಯೊಬ್ಬ ಯಾರು ಕಾರ್ಮಿಕ ಇದನ್ನು ಕೆಲಸ ಮಾಡ್ತಾನೆ, ಇದು ಮುಂದಗಡೆ ಫಾರ್ ಎಕ್ಸಾಂಪಲ್ ಗ್ರಾಚ್ಯುಟಿ ಅವ್ನು ಎಲಿಜಿಬಲ್ ಆಗೋದು ಓನ್ಲಿ ಆಫ್ಟರ್ 5 ಇಯರ್ಸ್. ಬಟ್ ಬಿಫೋರ್ ಟು ದ್ಯಾಟ್ ಏನೇ ಹಾದಸೆ ಆಗಿ, ಏನೇ ಆಕ್ಸಿಡೆಂಟ್ ಆಗಿ, ಏನೇ ಮರಣ ಹೊಂದಿದರೆ ಅವ್ನ ಫ್ಯಾಮಿಲಿಗೆ ದುಡ್ಡು ಸಕ್ತಕ್ಕಂಥದ್ದಾಗುತ್ತೆ ಈ ಒಂದು ಗ್ರಾಚ್ಯುಟಿ ಮುಖಾಂತರ. ಬಿಕಾಸ್ ಈಸ್ ಗೋಯಿಂಗ್ ಟು ಪೇ ಪ್ರೀಮಿಯಮ್. ಮೊದಲೇ ಅವನು ಯಾರು ಮಾಲೀಕನೇ ಅದನ್ನು ಅವನ ಎಂಪ್ಲಾಯರ್ ಏನಿರ್ತಾನೆ, ಹೀ ಈಸ್ ಗೋಯಿಂಗ್ ಟು ಬೈ ಇನ್ಶೂರೆನ್ಸ್ ಪ್ರೀಮಿಯಮ್ ತೊಗೊಂಡಿರ್ತಾನೆ. ಹಂಗಾಗಿ ಇದೊಂದು ವಿನೂತವಾದಂಥ ಕಾರ್ಯಕ್ರಮ ಇದೆ, ಸೆಕ್ಯೂರಿಟಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಾವು ಇವತ್ತು ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಲೇಬರ್ ಆಫೀಸರ್ಸು, ಲೇಬರ್ ಇನ್ಸ್ಪೆಕ್ಟರ್ಸು, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಯವ್ರನ್ನ ಕರೆಸಿ ಈ ಒಂದು ಶಿಬಿರ, ಈ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕಂಪ್ನಿ ಜೊತೆ ವರ್ಕ್ಶಾಪ್ ಜೊತೆ ಮಾಡ್ತಾ ಇದ್ದೀವಿ. ಇದರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಅವರಿಗೂ ಸಿಗುತ್ತೆ, ನಾನು ಇನ್ನೂ ಸ್ವಲ್ಪ ಮಾಹಿತಿಯನ್ನು ಪಡಿಬೇಕು, ಲಭ್ಯವನ್ನು ಪಡಿಬೇಕು. ಯಾಕಂದರೆ ಇದು ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಯಾರು ರಿಜಿಸ್ಟರ್ ಆಗಿದ್ದಾರೆ, ಯಾವ ಕಂಪ್ನಿ ರಿಜಿಸ್ಟರ್ಡ್ ಇದೆ, ಹೂ ಇಸ್ ಹ್ಯಾವಿಂಗ್ ಮೋರ್ ದ್ಯಾನ್ 10 ಎಂಪ್ಲಾಯೀಸ್ ಎಲಿಜಿಬಲ್ ಆಗ್ತಾರೆ. ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸು, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ ಬಿಟ್ಟರೆ ಪ್ರತಿಯೊಬ್ಬರು ಹೂ ಎವರ್ ರಿಜಿಸ್ಟರ್ಡ್, ಈವನ್ ಇನ್ ಐ ಟಿ ಇಂಡಸ್ಟ್ರಿ ಇರ್ಬೋದು, ಬಿಗ್ ಇಂಡಸ್ಟ್ರಿ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಎನಿ ಕಂಪ್ನಿ ವಿಚ್ ಇಸ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಹೂ ಇಸ್ ಹ್ಯಾವಿಂಗ್ ಮೋರ್ ದ್ಯಾನ್ 10 ಎಂಪ್ಲಾಯೀಸ್ ಆ ಈ ಕ್ರೈಟೀರಿಯಲ್ಲಿ ಫಿಟ್ ಆಗ್ತಾರೆ. ಅದು ಹೇಳಿದ್ವಲ್ಲ ಈಗ ತಾನೇ ಉದ್ದೇಶ ಮಾತನಾಡಿ, 46 ಲಕ್ಷ ಕಾರ್ಡ್ ಆಗಿದೆ. ಈಗ ಹಾವೇರಿನಲ್ಲಿ ಒಂದು ಶಿಬಿರ ಮಾಡಿದ್ದೀವಿ. ಸೊ ಈಗ ಸುಮಾರು 2.5 ಲಕ್ಷ ಕಾರ್ಡ್ ಹೆಚ್ಚು ಕಾರ್ಡ್ ನಾವು ಅವ್ರನ್ನ ರದ್ದು ಮಾಡಲಿಕ್ಕೆ ಆಲ್ರೆಡಿ ತಾಕೀತ್ ಕೂಡ ಮಾಡಿದ್ದೀವಿ. ವಿ ಆರ್ ಮೇಡ್ ಅ ಸಿನ್ಸರ್ ಟ್ರೈ ಮಾಡಿದ್ದೀವಿ. ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಡಿಫ್ರೆನ್ಸಸ್ಗಳಿರ್ಬೋದು, ಕೆಲವು ಟೈಮ್ ಹೆಚ್ಚು ಕಮ್ಮಿ ಆಗಿರ್ಬೋದು, ವಿಲ್ ರೀ ಲುಕ್ ಇಟ್, ಬಟ್ ಇಟ್ಸ್ ಅ ನ್ಯೂ ಪ್ರಾಕ್ಟೀಸ್ ವಿಚ್ ಯುವರ್ ಸ್ಟಾರ್ಟ್. ಸೊ ಇದು ಮಾಡಿರ್ತಕ್ಕಂಥದ್ದು ಮುಂದೆ ಕೂಡ ಎಲ್ಲ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಎಲ್ಲೆಲ್ಲಿ ಬೋಗಸ್ ಕಾರ್ಡ್ಗಳಿದ್ದಾವೆ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಆದರೆ ನಮಗೆ ವಿಶೇಷವಾಗಿ ನಿನ್ನೆ ನಮ್ಮ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೇನು ಸೆಸ್ ಬೇಕಾಗಿತ್ತು ಅದು ಆ ಸೆಸ್ಸು ನಮ್ಮ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ, ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅದರಿಂದ ಸುಮಾರು ಇವತ್ತು ನಾವು ಟ್ರಾನ್ಸ್ಪೋರ್ಟ್ ಬೋರ್ಡ್ನ ಕೂಡ ಇಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಇದರ ಮುಖಾಂತರ ಸುಮಾರು 40-50-60 ಲಕ್ಷ, ಹೆಚ್ಚು ಕಮ್ಮಿ 40 ಲಕ್ಷ ಜನಕ್ಕೆ ನೇರವಾಗಿ ಡ್ರೈವರ್ಸ್ಗಳಿಗೆ, ಕ್ಲೀನರ್ಸ್ಗಳಿಗೆ, ರಿಟೈರ್ಡಿಂಗ್ ಯೂನಿಟ್ಸ್ ಇಟ್ಕೊಂಡವ್ರಿಗೆ, ಮೆಕ್ಯಾನಿಕ್ಸ್ ಇರ್ತಕ್ಕಂಥವ್ರಿಗೆ, ಯಾರು ಅಲೈಡ್ ಇಂಡಸ್ಟ್ರಿ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇಂಡಸ್ಟ್ರಿಗಳು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ. ಯಾರು ರಿಜಿಸ್ಟರ್ಡ್ ಆಗಿದ್ದಾರೆ ನಮ್ಮ ಹತ್ರ ಇಶ್ರಮ್ ಪೋರ್ಟಲ್ನಲ್ಲಿ, ಯಾರು ರಿಜಿಸ್ಟರ್ಡ್ ಆಗಿದ್ದಾರೆ ಮೊದಲನೇ ಹಂತದಲ್ಲಿ ಅವ್ರಿಗೆ ಕಾರ್ಡ್ಗಳನ್ನ ಕೊಡ್ತೀವಿ. ಎರಡನೇ ಹಂತದಲ್ಲಿ ಬೈ ಚಾನ್ಸ್ ಯಾರನ್ನ ಬಿಟ್ಟೋಗಿದ್ರೆ ಅವ್ರ ಕೂಡ ಗುರುತಿಸಿ ಪರಿಶೀಲನೆ ಮಾಡಿ
ಅವರೆಲ್ಲರಿಗೆ ಮುಂದೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇನ್ನು 11 ವರ್ಗಗಳು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಯಾವ 11 ವರ್ಗಗಳಿದ್ದಾವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೂ ಇನ್ಕ್ಲೂಡ್ ಮಾಡಲಿಕ್ಕೆ ನಾವು ಅವಾಗಲೇ ಒತ್ತಡವನ್ನು ತರ್ತಾ ಇದ್ದೀವಿ. ಥ್ಯಾಂಕ್ ಯು.